ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪೋಸ್ಟ್. ನಾನು ವಿದ್ಯಶ್ರೀ. ರಾಜಕಾರಣ, ಭ್ರಷ್ಟಾಚಾರ, ಹಗರಣಗಳು, ರಾಜ್ಯ ರಾಷ್ಟ್ರದ ಪ್ರಮುಖ ಸುದ್ದಿಗಳು, ಈ ಸುದ್ದಿಗಳ ವಿವಿಧ ಆಯಾಮಗಳು ಇವೆಲ್ಲವುಗಳನ್ನ ಪವರ್ಫುಲ್ ಆಗಿ ಹೇಳ್ತೀವಿ ಇವತ್ತಿನ ಜಬರ್ದಸ್ತ್ ಕಾರ್ಯಕ್ರಮದಲ್ಲಿ. ಇವತ್ತು ಜಬರ್ದಸ್ತ್ ನಲ್ಲಿ ಮೂರು ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. ಅದರಲ್ಲಿ ನಾವು ಹೇಳ್ತಾ ಇರುವಂತಹ ಮೊದಲನೇ ಜಬರ್ದಸ್ತ್ ಸ್ಟೋರಿ ಸಾಲಮನ್ನಾ. ಕೇಂದ್ರ ಸರ್ಕಾರದಿಂದ ಲಕ್ಷ ಲಕ್ಷ ಕೋಟಿ ಸಾಲಮನ್ನಾ. ಆದರೆ ಅದು ರೈತರದ್ದಂತೂ ಅಲ್ಲ, ಬದಲಾಗಿ ಸರ್ಕಾರಕ್ಕೆ ಪಂಗನಾಮ ಹಾಕಿರುವಂತಹ ಕಾರ್ಪೊರೇಟ್ ಕಂಪನಿಗಳದ್ದು. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಆ ಪಕ್ಷ ಕೇಂದ್ರದ ವಿರುದ್ಧ ಕಿಡಿಕಾರಿದೆ. ಇನ್ನು ಇವತ್ತು ನಾವು ಹೇಳ್ತಾ ಇರುವಂತಹ ಎರಡನೇ ಜಬರ್ದಸ್ತ್ ಸ್ಟೋರಿ, ತೈವಾನ್ ಮೇಲೆ ದಂಡೆತ್ತಿ ಹೋಗಿರುವಂತಹ ಚೀನಾದ ಯುದ್ಧೋನ್ಮಾದ ಮಿತಿಮೀರ್ಬಿಟ್ಟಿದೆ. ಕ್ಷಿಪಣಿ ದಾಳಿ ನಡೆಸಿದ್ದಂತಹ ಡ್ರ್ಯಾಗನ್ ಮತ್ತೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಸಜ್ಜಾಗ್ತಾ ಇದೆ. ಈ ಮಧ್ಯೆ ತೈವಾನ್ನ ರಕ್ಷಣಾ ಅಧಿಕಾರಿ ಶವವಾಗಿ ಸಿಕ್ಕಿದ್ದು ಇದು ಚೀನಾ ಮೇಲೆ ಡೌಟ್ ಕ್ರಿಯೇಟ್ ಮಾಡಿದೆ. ಇನ್ನು ಜಬರ್ದಸ್ತ್ ನಲ್ಲಿ ನಾವು ಹೇಳ್ತಾ ಇರುವಂತಹ ಮೂರನೇ ಸ್ಟೋರಿ, ಲಂಕಾ ತಾನು ಮಾಡಿಕೊಂಡಿದ್ದಂತಹ ಸಾಲಕ್ಕೆ ತನ್ನ ಬಂದರನ್ನೇ ಚೀನಾ ಮಾರ್ಕೊಂಡಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಂತಹ ಚೀನಾ ಭಾರತದ ಮೇಲೆ ಕಣ್ಣಿಡೋಕೆ ಹಡಗೊಂದನ್ನ ಕಳುಹಿಸಿಕೊಡೋಕ್ ಮುಂದಾಗಿತ್ತು. ಆದೀಗ ಚೀನಾದ ಬೇಹುಗಾರಿಕಾ ಹಡಗಿಗೆ ಲಂಕಾ ತಡೆಯನ್ನ ಕೊಟ್ಟಿದೆ.